ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆನ್ನೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ನಾನು ಹೇಳ್ದನಲ್ಲ, ಕುಡ್ ಇಟ್ ಬಿ ಲೈಕ್ ದಿಸ್, ಹೀಗೂ ಇರಬಹುದೇ ಅಂತ. ಅಂದರೆ ನಾವಿರೋದೇ ಹೀಗೆ ಬೇಡ, ಕುಡ್ ಇಟ್ ಬಿ ಲೈಕ್ ದಿಸ್, ಐಸಾ ಬಿ ಹೋತಾ ಹಾಯ್. ನಾವಿರೋದೇ ಹೀಗೆ ಅಂದರೆ ನಾವು ಹೀಗೆ ಇರ್ಬೇಕು, ನಾವಿರೋ ಕಂಡೀಷನ್ ಆಗಿಬಿಡುತ್ತೆ. ಹೀಗೂ ಇರಬಹುದೇ ಅಂತಂದರೆ ಕುಡ್ ಇಟ್ ಬಿ ಲೈಕ್ ದಿಸ್. ಹಾಗಾಗಿ ಅದನ್ನು ಮುಂದುವರಿಸ್ತೇನೆ. ನಿಮಗೆ ತಿಳಿದಿದ್ದನ್ನು ನೀವು ಹೇಳ್ತಾ ಹೋಗಿ. ಲೆಟ್ ಅಸ್ ಎಕ್ಸ್ಚೇಂಜ್ ಅವರ್ ವಿಷನ್. ನೆನ್ನೆ ಪ್ಯಾಷನ್ ಬಗ್ಗೆ ಹೇಳಿದೆ. ಪ್ಯಾಷನೇಟ್, ಪ್ಯಾಷನ್ ಗಿವ್ಸ್ ಎ ಪವರ್ಫುಲ್ ಮೀನಿಂಗ್ ಆಫ್ ಇಸ್ ಅ ಇಟ್ ಹಾಸ್ ಗಟ್ ಎ ಪವರ್ಫುಲ್ ಡೀಪ್ ಮೀನಿಂಗ್. ಇದು ಅದನ್ನು ದೈವ ಧರ್ಮ ಲವ್ ಫಿಯರು ಆ್ಯಂಗರು ಫ್ರಸ್ಟ್ರೇಷನು ಎ ಸಾರ್ಟ್ ಆಫ್ ಅ ಎಂಥೋಸಿಯಾಸ್ಟಿಕ್ ಅದನ್ನು ಕಂಡೀಷನ್ ಮಾಡಿ ವಾಟ್ ಈಸ್ ಯುವರ್ ಪ್ಯಾಷನ್ ಅಂತಂದರೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಐ ಆಮ್ ಬಿಹೈಂಡ್ ದಿಸ್ ಆರ್ ಆಲ್ ವುಡ್ಸ್. ನ್ಯೂ ಜರ್ಸಿಲಿ ಎಲ್ಲ ವುಡ್ಸ್ ಇರುತ್ತೆ, ಫಾರೆಸ್ಟ್ ಅಂತ ಹೇಳಬಾರ್ದು, ಯಾಕೆಂದರೆ ಇಟ್ ಇಸ್ ವೆಲ್ ಮೈಂಟೈನ್ಡ್. ಡ್ಯೂರಿಂಗ್ ವಿಂಟರ್ ಸೀಸನ್ ಇವೆಲ್ಲ ಬ್ಲಾಸಮ್ ಆಗಿಬಿಡುತ್ತೆ ಮರಗಳೆಲ್ಲ, ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮಿಷಿನ್ ತಂದು ಅದಕ್ಕೆ ಮನೆಗೆ ಸುಮಾರು 200-300 ಡಾಲರ್ ಚಾರ್ಜ್ ಮಾಡ್ತಾರೆ. ಫುಲ್ಲು ಯಾರಿಗೂ ಕಾಂಪೌಂಡ್ ಹಾಕೋ ಹಾಗಿಲ್ಲ, ಇರಲಿ. ದಟ್ ಇಸ್ ಡಿಫ್. ಈ ಪ್ಯಾಷನ್ನು, ನಿಮ್ಮ ಪ್ಯಾಷನ್ ಏನು ಅಂತಂದರೆ ನೀವು ಉತ್ತರ ಕೊಡೋಕ್ಕಾಗತ್ತಾ? ನೀವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಯಾವುದ್ರ ಬಗ್ಗೆ ನಾವು ಹೆಚ್ಚು ಫ್ಯಾಸಿನೇಟ್ ಆಗ್ತೀವಿ ಅದು ನಮ್ಮ ಪ್ಯಾಷನ್ ಆಗಿರುತ್ತೆ. ಇಟ್ ಈಸ್ ಇಟ್ಸ್ ಎ ಗ್ರೇಟ್ ಫೀಲಿಂಗ್ ಆಫ್ ದ ಹಾರ್ಟ್, ಟೈಮ್ ಟು ಟೈಮ್, ಪ್ಲೇಸ್ ಟು ಪ್ಲೇಸ್, ಆ್ಯಂಡ್ ಸಿಚುಯೇಷನ್ ಟು ಸಿಚುಯೇಷನ್ ಅದು ಡಿಫರ್ ಆಗ್ತಾ ಇರುತ್ತೆ. ಅದರ ಬಗ್ಗೆ ನಾವು ಸ್ಪೆಸಿಫೈ ಮಾಡೋಕ್ಕಾಗಲ್ಲ. ಆದರೂ ಅದನ್ನು ಪ್ಯಾಷನ್ ಮುಂದಿನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಅದೇ ಸಬ್ಜೆಕ್ಟು ಇದಿರೋದಿಲ್ಲ, ಪ್ಯಾಷನ್ನು ಡಿಫ್ರೆಂಟ್ ಆಗ್ತಾ ಇದ್ದೀನಿ. ಈ ಪ್ಯಾಷನ್ ಫ್ರೂಟು ನಾವೆಲ್ಲ ನೋಡಿದ್ವಿ, ಅಮೇರಿಕಾದಲ್ಲಿ ಈ ಪ್ಯಾಷನ್ ಫ್ರೂಟ್ 10 petals ಇರುತ್ತೆ. 10 petalsು ಒಂದೊಂದು ಬ್ಯೂಟಿ ಇದೆ. ನಮ್ಮ ಕಂಟ್ರಿಲೆಲ್ಲ ಒಂದು ವೆರೈಟಿ ಇರ್ಬೋದು, ಇಲ್ಲಿ ಹಂಡ್ರೆಡ್ಸ್ ಆಫ್ ವೆರೈಟೀಸ್. ಅದೇನು ಬ್ಯೂಟಿ ಒಂದೊಂದು ಪೆಟ್ಲಲ್ಲಿ. ಪ್ಯಾಷನ್ಗೂ ಪ್ಯಾಷನ್ ಫ್ರೂಟ್ಗೂ ಸಂಬಂಧ ಇಲ್ಲ, ಸುಮ್ಮನೆ ನಾನು ಜಸ್ಟ್ ಫಾರ್ ಡೈಮೆನ್ಷನ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ಅದೇನಾಗುತ್ತೆ, ಆ ಪ್ಯಾಷನ್ ಲವ್ ಫ್ರೂಟು ಯಾವ ಟೇಸ್ಟು, ಯಾವುದು ಜ್ಯೂಸ್ ಹೇಳಿದರೆ ಆ ಜ್ಯೂಸ್ ಟೇಸ್ಟ್ ಆಗಿರುತ್ತೆ. ಯಾವ ಜ್ಯೂಸ್ ಹೇಳ್ತೀವಿ ಆ ಜ್ಯೂಸ್ ಟೇಸ್ಟ್ ಆಗಿರುತ್ತೆ ಅಲ್ವಾ. ಅದು ಹಾಗೆಯಾ, ಅದು ಒಂದು ಇಲ್ಲಿ 10 commandments ಅಂತ ಹೇಳ್ತಾರೆ ಧರ್ಮಕ್ಕೆ. ಅದು ಫಿಲಮ್ ನೋಡಿದೀವಲ್ಲ ನಮ್ಮೆಲ್ಲ, 10 commandments. ನಮ್ಮ ಧರ್ಮನೂ 10 commandments. ಧೃತಿ ಕ್ಷಮ ದಮೋ ಆಸ್ಥೇಯಂ ಶೌಚ ಇಂದ್ರಿಯ ನಿಗ್ರಹಂ ನಿರ್ವಿದ್ಯಾಂ ಶತ್ರು ಮಕ್ರೋಧು ದಶಕಂ ಧರ್ಮ ಲಕ್ಷಣ. ಇದು ಇವೆಲ್ಲ ನಮ್ಮ ಮನೆಯ ಹಿಂಭಾಗ. ದಶಕಂ ಧರ್ಮ ಲಕ್ಷಣ ಇರಲಿ. ನಾನು ಪ್ಯಾಷನ್ ಅಂತಂದಾಗ, ಫ್ಲವರ್ ಅಂದಾಗ ಒಂದು ಜ್ಞಾಪಕ ಬಂತು ನನಗೆ. ಇಂಗ್ಲೆಂಡಲ್ಲಿ ಫ್ಲವರ್ ರೆಮಿಡಿ ಅಂತಿದೆ. ನಾನು ನಿಮಗೆ ಅದನ್ನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಫ್ಲವರ್ ರೆಮಿಡಿ, ಫ್ಲವರ್ ರೆಮಿಡಿ. ಓ, ಇಲ್ಲಿ ಹುಡುಗರು ಆಟಾಡೋಕ್ಕೆ ಏನೇನೋ ಮಾಡ್ಕೊಂಡಿದ್ದಾರೆ. ಆ ಫ್ಲವರ್ ರೆಮಿಡಿಯಲ್ಲಿ ಭಾವನೆಗಳಿಗೆ ಡಾಕ್ಟರ್ ಬೀಚ್ ಅವರು MBBS FRCS MRCP ಮಾಡಿದವರು, ಮಾಡಿದವರಾಗಿದ್ದಾರೆ. ಅವರು ಮೆಡಿಸನ್ ಕಂಡುಹಿಡಿದಿದ್ದಾರೆ. ನನಗೆ ಹ್ಯಾಪಿ ಆಗಬೇಕು, ಬೇಜಾರಾಗ್ತದೆ, ಆಗ್ರಿಮೋನಿ ಮೆಡಿಸನ್ ಅದೇನೂ ಇಲ್ಲ. ಅಲ್ಲಿ ಇಂಗ್ಲೆಂಡ್ ವರ್ಲ್ಡ್ ಪ್ರಪಂಚಕ್ಕೆಯ ಶ್ರೇಷ್ಠವಾದ ಒಂದು ಇದು ಕೊಡಿಸ್ ದಟ್ ಫ್ಲವರ್ಸ್ ಇರುವ ಜಾಗ. ಆ ಜಾಗನ ಅಲ್ಲಿ ಫ್ಲವರ್ಸಿಂದ ಮೆಡಿಸನ್ ಮಾಡಿದ್ದಾರೆ. ಅಲ್ಲಿ ಆ ಮೆಡಿಸನ್ ಮಾಡಿದ್ದಾರೆ. ಆ ಮೆಡಿಸನ್ನ ಬೀಚ್, ಡಾಕ್ಟರ್ ಬೀಚ್ ಫ್ಲವರ್ ರೆಮಿಡಿ ಅಂತಾರೆ. ಈಗ ಪೇಷನ್ಸ್ ಇಲ್ಲ, ತುಂಬ ಸಿಟ್ಟು ಹಾಕ್ತಾ ಇರ್ತಾರೆ. ಪೇಷನ್ಸ್ ಅಂತ ಮೆಡಿಸನ್ನು, ಯಾರಿಗೋ ಹೇಟ್ರೆಡ್ನೆಸ್ ಇದೆ ಅವ್ರಿಗೊಂದು ಮೆಡಿಸನ್ನು,
ಸ್ಟಾರ್ ಆಫ್ ಬೆತ್ಲಹೆಮ್, ಚೆಸ್ನಟ್, ಅವೆಲ್ಲ ನಾನು ಡೀಟೇಲು ಕೊಡ್ತೀನಿ. ಈ ತುಂಬ ಬೇಜಾರಾಗ್ತಿರುತ್ತೆ, ಮೇಲಿ ಮೇಲೆ ಬೇಜಾರಾಗ್ತಿರುತ್ತೆ ಅಂಥವ್ರಿಗೆ ಜ್ಞಾಪಕ ಇಟ್ಕೊಳ್ಳಿ. RESCUE, ಅದಕ್ಕೆ 5 RESCUE, 6 ಮೆಡಿಸನ್ ಹಾಕಿರ್ತಾರೆ. ರೆಸ್ಕ್ಯೂ ರೆಮಿಡಿನ ಅದರಲ್ಲಿ ಮಾಡಿರ್ತಾರೆ. ಯಾರು ಬೇಕಾದ್ರೆ ತಗೋಬೋದು ನೀವು. ಹೋಮಿಯೋಪತಿ ಶಾಪ್ಗೆ ಹೋಗಿ ರೆಸ್ಕ್ಯೂ ರೆಮಿಡಿ ಒಂದು 30 ml ತಗೊಳ್ಳಿ. 30 ml ಒಂದು 30-40 rupees. ಬಾಯಿ ಬೇಜಾರಾದಾಗ ಒಂದು ಸಲ ಎರಡು ಸಲ ಬಾಯಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಜಾರೇ ಹೋಗುತ್ತೆ ಮತ್ತು ಯುಲ್ ಬಿ ಎಂಥೋಸಿಯಾಸಿಮ್. ಈ ಫ್ಯಾಷನ್ ಡೀಪ್ ಫ್ಯಾಷನ್ ಆಗಿ ಪ್ರಸ್ಟೇಟ್ ಆಗೋದು ತಪ್ಪು. ಅದ್ರ ಬಗ್ಗೆ ನಿಧಾನಕ್ಕೆ ಮಾತಾಡ್ತೀನಿ. ಏನಿದು ಸಬ್ಜೆಕ್ಟು ಎಲ್ಲಿಂದ ಅಲ್ಲಿಗೂ ಹೋಗುತ್ತಾ? ಅದು ನನ್ನ ಪ್ಯಾಷನ್, ಅದು ನನ್ನ ಪ್ಯಾಷನ್. ಸೊ ನಾವು ಯಾವುದ್ರ ಬಗ್ಗೆ ಫ್ಯಾಸಿನೇಟ್ ಆಗ್ತೀವಿ ಅತಿಯಾಗಿ, ಅದು ಸಂಬಂಧಗಳಿರ್ಬೋದು, ಸಬ್ಜೆಕ್ಟ್ ಇರ್ಬೋದು, ವಿಷಯಗಳಿರ್ಬೋದು, ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಭಾವನೆಗಳಿರ್ಬೋದು, ಲವ್ ಇರ್ಬೋದು, ಲಸ್ಟ್ ಇರ್ಬೋದು, ಹೇಟ್ರೆಡ್ನೆಸ್ ಇರ್ಬೋದು. ತುಂಬ ಪ್ಯಾಷನೇಟ್ ಆದರೆ ಅತಿ ಸರ್ವತ್ರ ವಜ್ಜೆ ಐತೆ, ಒಳ್ಳೆಯದಲ್ಲ. ಹಾಗಾಗಿ ನಾವು ಅತಿಯಾಗಿ ಪ್ಯಾಷನ್ ಒಳಗಾಗಬಾರ್ದು. ಇಟ್ಸ್ ಅ ಡೀಪ್ ಎಮೋಷನ್. ಏನಾರು ಎಮೋಷನ್ ಜಾಸ್ತಿ ಆದರೆ ನಾನು ಹೇಳಿದ್ನಲ್ಲ, ರೆಸ್ಕ್ಯೂ ರೆಮಿಡಿ, ನಮ್ಮನ್ನು ಕಾಪಾಡು ರೆಮಿಡಿ, ಅದು ಒಂಥರ ರೆಮಿಡಿನ ಏನು 30-40 rupees ಆಗುತ್ತೆ. ಹೋಮಿಯೋಪತಿ ಶಾಪಲ್ಲಿ ಹೋಗಿ ರೆಸ್ಕ್ಯೂ ರೆಮಿಡಿ ಪೊಟೆನ್ಸಿ ಅವ್ರು ಕೇಳಿದ್ರೆ ಒಂದು 30 potencyಯೋ 200 potencyಯೋ ಹೇಳಿ, ಕ್ವಾಂಟಿಟಿ ಇಟ್ಟು ಒಂದು 30 ml ಹೇಳಿ. ಬೇಜಾರಾಯ್ತಾ ನಿಮಗೆ? ಬೇಜಾರು ತೆಗಿಯತ್ತೆ, ಬೋರ್ಡನ್ ತೆಗೆಯುತ್ತೆ, ಫೋರ್ಸ್ ತೆಗೆಯುತ್ತೆ, ಅಜಿಟೇಷನ್ ತೆಗೆಯುತ್ತೆ, ರೆಸ್ಟ್ಲೆಸ್ನೆಸ್ ತೆಗೆಯುತ್ತೆ, ಪೀಸ್ ಆಫ್ ಮೈಂಡ್ ಕೊಡುತ್ತೆ. ದೆನ್ ಯು ಆರ್ ಕೇಪಬಲ್ ಟು ಫೇಸ್ ದಿ ಸಿಚುಯೇಷನ್ ಬ್ಯೂಟಿಫುಲ್ಲಿ, ಖುಷಿಯಾಗಿ ಸಮಯ ಸಂದರ್ಭವನ್ನು, ಬೇಜಾರಾಗಿರುವ ಸಮಯ ಸಂದರ್ಭವನ್ನು ಇರುತ್ತೆ ಮನುಷ್ಯ ಅಂದಮೇಲೆ. ಅದರಲ್ಲಿ ಯಾರಿಗೋ ಏನೋ ತೊಂದರೆಗಳಾದಾಗ, ಫಿಸಿಕಲಿ ಮೆಂಟಲಿ ಡಿಪ್ರೆಸ್ ಆದಾಗ ಇದು ತಗೋಬೋದು. ನಿಮ್ಗೆ ಹೇಗೆ ಹೋಮಿಯೋಪತಿ ಗೊತ್ತು ಅಂತಂದ್ರೆ, ನಾನು 30-40 years ಸೋಷಿಯಲ್ ಸರ್ವೀಸ್ಗೆ ಸರ್ವೀಸ್ ಇದ್ದಾಗಲೇ ಕೊಡ್ತಾ ಬರುವೆ. ಈಗ ರಿಟೈರ್ಡ್ ಆದಮೇಲೆ ನಾನು ನನಗೆ ಕೂಟಗಳು ಹೋದಾಗ ಚಿಕನ್ ಗುನಿಯ ಅವಕ್ಕೆಲ್ಲ ಅತ್ಕೋ ಏನು ನಮ್ಮ ಫೋರಮ್ ಹೇಳಿರ್ತಾರೆ ಅದನ್ನೆಲ್ಲ ಕೊಟ್ಕೊಂಬಂದಿದ್ದೀನಿ. ನಿಮಗೆ ಇರಬೇಕಾದ್ರೆ ಗೈಡೆನ್ಸ್ ಕೊಡ್ತೀನಿ. ಹಾಗಂತ ಅದು ಡ್ರಗ್ ಅಲ್ಲ, ಅದು ಡೋಂಟ್ ಥಿಂಕ್ ಇಟ್ಸ್ ಎ ಡ್ರಗ್. ಇರಲಿ, ಇದು ಇಂದಿನ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್. ನಾಳೆ ಇದನ್ನೇ ಮುಂದುವರಿಸುವ, ನಿಮಗೆ ತಿಳಿದಿದ್ದನ್ನು ನೀವು ಹೇಳ್ತಾ ಹೋಗಿ. ಇದು ಹೇಳಿದ್ನಲ್ಲ, ನಾವಿರುವುದೇ ಹೀಗಲ್ಲ. ಕುಡ್ ಇಟ್ ಬಿ ಲೈಕ್ ದಿಸ್? ಒಪ್ಪಬೋದು, ಬೀಳ್ಬೋದು, ಲೆಫ್ಟ್ ಟು ಯುವರ್ ಚಾಯ್ಸ್. ಆಕ್ಟ್ ಟು ಆಕ್ಸೆಪ್ಟ್, ನಾಟ್ ಟು ಎಕ್ಸ್ಪೆಕ್ಟ್. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಓಕೆ, ಗುಡ್ ಬೈ, ಗುಡ್ ಡೇ, ಬಾಯ್. ಥ್ಯಾಂಕ್ ಯು.